ಸಮಸ್ಯೆಗಳು ಅಥವಾ ಅನ್ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೇ ಸೋ ಮೆನಿ ಅದರ್ ರೀಸನ್ಸ್ ಗಳಿಂದ ಏನು ಎಸ್ಎಸ್ಸಿಯಲ್ಲಿ ಅನುತ್ತೀರ್ಣ ಆದಂತಹ ಮಕ್ಕಳಿದ್ದಾರೆ ಅವ್ರು ಖಂಡಿತವಾಗ್ಲೂ ದಡ್ಡರಾಗಿರೋದಿಲ್ಲ. ಬಹಳಷ್ಟು ಸಮಸ್ಯೆಗಳ ಕಾರಣಗಳಿಂದ ಆ ರೀತಿಯ ಒಂದು ಫೇಲ್ ಆಗಿರೋ ಸಂದರ್ಭಗಳು ಆಗಿರ್ತದೆ, ಅನುತ್ತೀರ್ಣರಾಗಿರ್ತಾರೆ ಅನ್ನೋದನ್ನು ತಿಳ್ಕೊಂಡು ನಾವು ನಮ್ಮ ಸಂಸ್ಥೆಯ ಮುಖಾಂತರ ನಮ್ಮೆಲ್ಲ ಹಿರಿಯ ಹಿರಿಯಗಾರರ ಸಲಹೆ ಮುಖಾಂತರ ನಮ್ಮ ಸದಸ್ಯರೆಲ್ಲರೂ ಸೇರಿ ನಾವು ಎಸ್ಎಸ್ಎಲ್ಸಿಯಲ್ಲಿ ಅನುತ್ತೀರ್ಣ ಆದಂತಹ ಮಕ್ಕಳಿಗೆ ಉಚಿತವಾಗಿ ನಮ್ಮ ಸಂಸ್ಥೆಯ ಕಚೇರಿ ತಾಲೂಕಿನ ನುರಿತ ಅಧ್ಯಾಪಕರುಗಳಿಂದ ಆ ಮಕ್ಕಳನ್ನ ಒಂದು ಟ್ಯೂಷನ್ ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಆಗ ಅದಕ್ಕೆ ಬಹಳಷ್ಟು ಪೂರ್ವಭಾವಿ ತಯಾರಿಗಳನ್ನು ನಾವು ಮಾಡಿಕೊಂಡು ನಾವು ತಯಾರಿಯನ್ನು ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ. ಸತತವಾಗಿ ಒಂದು 30 ದಿನಗಳ ಕಾಲ ನಾವು ಈ ನಮ್ಮ ನುರಿತ ಅಧ್ಯಾಪಕರುಗಳಿಂದ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಸಹಿತ ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಟ್ಯೂಷನ್ ವ್ಯವಸ್ಥೆಯನ್ನು ಮಾಡಬೇಕು. ಮಕ್ಕಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಸಹಿತ ನಮ್ಮ ಕಚೇರಿಯಲ್ಲೇ ಇದ್ದು ಅಧ್ಯಾಪಕರು ಮಾಡುವಂತಹ ತರಬೇತಿಯ ಜೊತೆಗೆ ಅವರು ಬರುವಂತಹ ಹೋಮ್ವರ್ಕ್ಗಳನ್ನು ಸಹಿತ ಅಲ್ಲೇ ಕಂಪ್ಲೀಟ್ ಮಾಡಬೇಕು ಅಂತ ರೀತಿಯಲ್ಲಿ ಒಂದು ರೀತಿ ಹೇಳಬೇಕು ಅಂತಂದರೆ ಒಂದು ಇಂಡಿವಿಜುವಲ್ ಕಾನ್ಸಂಟ್ರೇಷನ್, ಪ್ರತಿಯೊಂದು ಮಗುವಿನ ಮೇಲೂ ಆ ಸ್ಟೂಡೆಂಟ್ ಮೇಲೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡುವಷ್ಟು ಇಂಟೆನ್ಷನ್ಗಳನ್ನು ನಾವು ಮಾಡಿ ಮಾಸ್ಟರ್ಗಳು ಈ ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಬಂದಿದೆ. ಈ ನಮ್ಮ ಸಂಸ್ಥೆ ಏನು ಸಾಗರ ತಾಲೂಕಲ್ಲಿ ಈ ಒಂದು ಪ್ರಯತ್ನ ಮಾಡಿತ್ತು, ಇದು ನಮಗೆ ತಿಳಿದು ಬಂದ ಹಾಗೆ ಇದು ಬಹುಶಃ ಜಿಲ್ಲೆಯಲ್ಲೇ ಅಥವಾ ಬಹಳಷ್ಟು ಜನ ಹೇಳಿದ್ರು ರಾಜ್ಯದಲ್ಲೇ ಇದೊಂದು ಪ್ರಥಮ ಬಾರಿ ಇಂಥ ಒಂದು ಪ್ರಯತ್ನವನ್ನು ಸಂಸ್ಥೆಯನ್ನು ಮಾಡಿದೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿರೋದು ನಮಗೊಂದು ಕೆಲವೊಂದು ಕಡೆ ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಸೇವೆಯನ್ನು ಕೊಟ್ಟಿದ್ದೀವಿ, ಒಂದು ಸರ್ವಿಸನ್ನು ಕೊಟ್ಟಿದ್ದೀವಿ ಮಕ್ಕಳ ಒಂದು ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಸಂತೋಷವನ್ನು ನಾನು ನಿಮಗೆ ಹೆಚ್ಚು ಹೇಳ್ಕೊಡ್ತೇನೆ. ಈ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಏನು ನಮ್ಮಲ್ಲಿ ಸುಮಾರು 40-42 ಮಕ್ಕಳು ರೆಗ್ಯುಲರ್ ಆಗಿ ಕನ್ವೀನಿಯಂಟ್ ಬಂದು ಹೋಗಲಿಕ್ಕೆ ಇರುವಂಥ ಕನ್ವೀನಿಯಂಟ್ ಇರುವಂಥ ಮಕ್ಕಳು ನಮ್ಮಲ್ಲಿ ತರಬೇತಿಯನ್ನು ಪಡೆದಿದ್ದು ಅದರಲ್ಲಿ 26 ಜನ ಮಕ್ಕಳು ಸಂಪೂರ್ಣ ತೇರ್ಗಡೆಯಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರು ಅಣಿವಾಗುವಷ್ಟು ಅವರಿಗೆ ಫಲಿತಾಂಶವನ್ನು ಪಡೆದಿದ್ದಾರೆ. ಇದು ಒಂದನೇ ವಿಚಾರ. ಇನ್ನು ಮಿಕ್ಕಂಥ ಮಕ್ಕಳು ಏನಾಗಿದೆ, ಅವರು 5 ಸಬ್ಜೆಕ್ಟು 4 ಸಬ್ಜೆಕ್ಟು ಈ ರೀತಿ ಫೇಲ್ ಆದವರು, ಅದರಲ್ಲಿ 3-4 ಸಬ್ಜೆಕ್ಟ್ಗಳನ್ನು ಪಾಸ್ ಮಾಡಿಕೊಂಡು ಇನ್ನು ಒಂದೊಂದು ಸಬ್ಜೆಕ್ಟ್ಗಳಲ್ಲಿ ಪಾಪ ಅವರು ಪಾಸ್ ಆಗಲಿಕ್ಕೆ ಆಗ್ತದೆ, ಮುಂದೆ ರಿವ್ಯಾಲ್ಯೂಯೇಷನ್ ಆಗ್ತಕ್ಕಂಥ ವ್ಯವಸ್ಥೆ ಏನಿದೆ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆ ಮುಖಾಂತರ ನಮ್ಮೆಲ್ಲ ಹಿರಿಯರ ಜೊತೆಗೆ ನಾವು ನಮ್ಮ ತಾಲೂಕಿನ ಏನು ಈ ಒಂದು ಎಜುಕೇಷನ್ ಸಿಸ್ಟಮ್ ಅಲ್ಲಿ BO ಇರ್ಬೋದು, BDP ಇರ್ಬೋದು, ಅಥವಾ ಮುಂದಿನ ಮಿನಿಸ್ಟರ್ಸಿಗೆ ಸಂಬಂಧಪಟ್ಟಂಥ ಮಿನಿಸ್ಟರ್ ಎಜುಕೇಷನ್ ಮಿನಿಸ್ಟರ್ ಇರ್ಬೋದು, ಇವೆಲ್ಲ ನಾವು ಒಂದು ಎರಡು ವಿಚಾರವಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇನೆ. ಒಂದು ಏನು ಇವತ್ತು ಎಜುಕೇಷನ್ ಸಿಸ್ಟಮ್ ಅಂತ ನಡೀತಾ ಇದೆ ಅದರಲ್ಲಿ ಬಹಳಷ್ಟು ಲೋಪಗಳನ್ನು ನಾವು ಕಂಡಂಥ ಒಂದು ಅನುಭವಗಳು ನಮಗೆ ಇಲ್ಲ. ಕಾರಣ ಹಿಂದಿಯಲ್ಲಿ SSLC ಬಂದಂಥ ಹಿಂದಿ ವಿದ್ಯಾರ್ಥಿ ಆ ಹಿಂದಿ ಅವರ ಹೆಸರನ್ನು ಹಿಂದಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸನ್ನು ಅವನಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅದರ ಸ್ಪೆಲ್ಲಿಂಗ್ಗಳನ್ನು ಜೋಡಣೆ ಮಾಡಿ ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ಒಬ್ಬ 10th ಸ್ಟ್ಯಾಂಡರ್ಡಿಗೆ ಬಂದಿರೋಂಥ ಮಗುವಿನ ಬೆಳವಣಿಗೆ ಪ್ರತಿಭೆ ಅಂತ ನೀವೇ ನಾವು ಗುರುತಿಸ್ಕೊಂಡು 10th ವರೆಗೆ ತಗೊಂಡಿದ್ದೀವಿ. ಇದು ಎಲ್ಲೋ ಒಂದು ಕಡೆ ಮಕ್ಕಳನ್ನ 1ನೇ ತರಗತಿಯಿಂದ 10ನೇ ತರಗತಿಗೆ ಪುಷಿಂಗ್ ಮೆಥಡ್ ಇದೆಯಲ್ಲ, ಸಿಂಪ್ಲಿ ಪಾಸಿಂಗ್ ಮಾಡುವಂಥ ರೀತಿಗಳಿಂದ ಬಹುಶಃ SSLC ಹಂತದಲ್ಲಿ ದುಬಕ್ಕನೆ ಏನು ಉದ್ಯೋಗಂಥ ಪರಿಸ್ಥಿತಿಗೆ ಇವತ್ತಿನ ಮಕ್ಕಳು ಅದೊಂದು ಎಫೆಕ್ಟ್ ಸೈಡ್ ಎಫೆಕ್ಟನ್ನು ನಾವು ಇವತ್ತು ಪ್ರಾಕ್ಟಿಕಲ್ ಆಗಿ ಕಂಡುಕೊಂಡಿದ್ದೇವೆ. ಈ ವಿಚಾರವೂ ಸಹಿತ ಅವನು SSLCಯಲ್ಲಿ ಏಕಮ್ಮ ಆಟ್ಲೈನಲ್ಲಿ ಅವರನ್ನ ಆ ಹಂತದಲ್ಲಿ ಬೀಳಿಸುವ ಮಟ್ಟಕ್ಕೆ ತರೋದಕ್ಕಿಂತ ಮುಂಚಿತವಾಗಿ 8th or 9th ವರೆಗೆ ಅವರು ಪ್ರಿಲಿಮಿನರಿ ಒಂದು ಸೀರಿಯಸ್ ಎಕ್ಸಾಮನ್ನು ಮಾಡಿ ಅದರಲ್ಲಿ ಅವರು ಪಾಸ್ ಆದರೆ ಮಾತ್ರ ಮುಂದೆ 9th ಕ್ಲಾಸ್ 9 ಹತ್ತು ಕಳಿಸುವ ವ್ಯವಸ್ಥೆ ಮಾಡಿದ್ರೆ SSLCಯಲ್ಲಿ ಈ ರೀತಿಯ ಒಂದು ಫಲಿತಾಂಶ ಫೇಲ್ ಆಗೋ ಫಲಿತಾಂಶ ಇನ್ನೂ ಸ್ವಲ್ಪ ಕಮ್ಮಿನೂ ಮಾಡಬಹುದು ಅನ್ನೋದು ನಮ್ಮ ಅನಿಸಿಕೆ ಬಂತು. ಹಾಗಾಗಿ ಈ ಸಾಗರದ BO ಮುಖಾಂತರ ಅಥವಾ ಸರ್ಕಾರದ ಮಿನಿಸ್ಟರ್ಗಳು ಇದ್ರ ಬಗ್ಗೆ ಹೆಚ್ಚಿನ ಮುಂದುವರ್ಜಿಯನ್ನು ವಹಿಸಿಕೊಂಡು ಮುಂದಿನ ಹಂತದಲ್ಲಿ ಸಾಧ್ಯವಾದ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಸಾಧ್ಯವಾದ ಒಂದು ಪ್ರಗತಿಗಳನ್ನು ಕಾಣುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ತಮ್ಮ ಏನು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅವರಲ್ಲಿ ಕೆಲವೊಬ್ಬರು ವಿದ್ಯಾರ್ಥಿಗಳು ಇದ್ರ ಬರಲಿಕ್ಕೆ ಸಾಧ್ಯವಾದ ಬಂದಿದ್ದಾರೆ, ಮತ್ತು ಅವರ ಪೇರೆಂಟ್ಸ್ಗಳು ಬಹಳಷ್ಟು ಜನ ಈಗಾಗಲೇ ನಮ್ಮ ಕಚೇರಿಗೆ ಬಂದು ಅವರ ಒಂದು ಸಂತೋಷವನ್ನು ಹಂಚಿಕೊಂಡು ನಮ್ಮೊಂದಿಗೆ ಸಿಹಿಯನ್ನು ಹಂಚಿಕೊಂಡು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕೆಲವೊಬ್ಬರು ಮಾತ್ರ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ವಿಚಾರವನ್ನು ಹೇಳ್ತಾ ಈ ಒಂದು ಈ ರೀತಿಯ ಒಂದು ಪ್ರಯತ್ನ ನಾವಿನ್ನು ಮುಂದೆ ಏನು ಸಣ್ಣ ತಾಲೂಕು ಅನ್ನೋದಿದೆ ಹೊಸ ಹೊಸ ವಿಚಾರಗಳಿಗೆ ಹೊಸ ಹೊಸ ಒಂದು ಚಿಂತನೆಗಳಿಗೆ ಒಂದು ಕ್ರಿಯೇಟಿವ್ ಥಾಟ್ಸ್ ಇರುವಂತಹ ಒಂದು ಈ ಮಣ್ಣಿನ ಸೊಗಡೇ ಇದೆ. ಇದು ಈ ಮುಖಾಂತರದಿಂದ ಜಿಲ್ಲೆಯ ರಾಜ್ಯಾದ್ಯಂತ ಮುಟ್ಟಬೇಕು, ಇನ್ನು ಮುಂದಿನ SSLC ಎಕ್ಸಾಮ್ ನಡೆಯುವಂಥ ಮುಂದಿನ
ಏನು ವರ್ಷಗಳು ಇರ್ತದೆ ಆ ಸಂದರ್ಭದಲ್ಲಿ ಅದಕ್ಕಿಂತ ಒಂದು ತಿಂಗಳು ಮುಂಚೆ ಸಾಧ್ಯವಾಗ ಈ ರೀತಿಯ ಒಂದು ವೀಕ್ ಸೆಕ್ಷನ್ ವೀಕರ್ಸ್ ಅಂತ ಏನಿರೋ ಸ್ಟೂಡೆಂಟ್ಸ್ ಇದ್ದಾರೆ ಅವರನ್ನು ಒಂದು ಸಪ್ರೇಟ್ ಗ್ರೂಪ್ ಏನೋ ಮಾಡಿ ಅವರಿಂದ ಸ್ಕೂಲ್ಗಳಲ್ಲಿ ಒಂದು ಅವರ ವೀಕರ್ಸ್ ಸ್ಟೂಡೆಂಟ್ಸ್ಗಳನ್ನು ಕನೆಕ್ಟ್ ಮಾಡಿ ಅವರಿಗೆ ಒಂದು ಪ್ರಿಲಿಮಿನರಿ ಟ್ಯೂಷನ್ ಕೊಡೋ ಅಂತ ವ್ಯವಸ್ಥೆ ಮಾಡಿದರೆ ಸಡನ್ಲಿ ವಿ ಕ್ಯಾನ್ ಗೆಟ್ ಮೋರ್ ದೆನ್ 95% ಆಫ್ ರಿಸಲ್ಟ್ ಅನ್ನೋದನ್ನು ನಾವು ಈ ಮುಖಾಂತರ ಸಂಸ್ಥೆ ಮುಖಾಂತರ ನಾವು ಸರ್ಕಾರದ ಹಿರಿಯ ಅಧಿಕಾರಿ ಗಮನದಲ್ಲಿ ಬಯಸ್ತಾ ನಾವು ವಿಚಾರ ಪ್ರಯೋಗ ಅಂತಲೂ ಹೇಳ್ಬೋದು ಸಾಧನೆ ಅಂತಲೂ ಹೇಳ್ಬೋದು ಹೊಸ ವಿಚಾರ ಅಂತ ಇಂಥ ಒಂದು ಹೊಸ ವಿಚಾರವನ್ನು ಶ್ರೀಧರ್ ಮೂರ್ತಿಯವರು ನಮ್ಮೆಲ್ಲರ ಜೊತೆ ಹಂಚಿಕೊಂಡಾಗ ತುಂಬ ಸಂತೋಷ ಆಗಿ ಅದನ್ನು ಮುಂದುವರಿಸಲಿಕ್ಕೆ ನಾವು ಸರ್ಕಾರವನ್ನು ಕಾಣಿದ್ದೇವೆ ಹಾಗೆ ನಾನು ಅಲ್ಲಿ ನೋಡಿದಾಗೆ ಅಲ್ಲಿ ಅಧ್ಯಾಪಕ ವೃಂದದವರು ಮಾತ್ರ ಅದ್ಭುತವಾಗಿ ತಮ್ಮ ಸೇವೆಯನ್ನು ನಿರ್ವಹಿಸಿದ್ದ ಯಾವುದೇ ಸಂಕೋಚ ಇಲ್ಲದೆ ಮಕ್ಕಳನ್ನು ಅವರು ತಮ್ಮ ಮಕ್ಕಳಂತೆ ಕಂಡು ಅವರನ್ನೆಲ್ಲ ವಿದ್ಯಾಭ್ಯಾಸದ ಕೆಳಗೆ ಬರುವಂತೆ ಮಾಡಿದ್ದಾರೆ ಅಷ್ಟೊಂದು ಪ್ರಯತ್ನವನ್ನು ಅವರು ಮಾಡಿದ್ದಕ್ಕೋಸ್ಕರ ಉತ್ತಮವಾದ ರಿಸಲ್ಟ್ ಬಂದಿದೆ ನಮಗೆ ತುಂಬ ಆಸೆ ಇತ್ತು 90%ಗಿಂತ ಹೆಚ್ಚು ಜನ ಪಾಸಾಗ್ತಾರೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲಿತ್ತು ಆದರೆ ಕೆಲವು ಕಾರಣಗಳಿಂದ ಆಗಿಲ್ಲ ಅಂತ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ಇದರಲ್ಲಿ ಬಹಳ ಮುಖ್ಯವಾಗಿ ಜನ ಶ್ರೀನಂದ ಶ್ರೀಧರ್ಮೂರ್ತಿಗಳು ಮತ್ತು ಅಧ್ಯಾಪಕ ವೃಂದರು ಆ ಅಧ್ಯಾಪಕ ವೃಂದದವರಿಗೆ ಮತ್ತು ಶ್ರೀಧರ್ಮೂರ್ತಿಯವರಿಗೆ ನಾವೆಲ್ಲರೂ ಅಭಿನಂದನೆ ಸರ್ ಸ್ನೇಹಿತರೆ 30 ದೇಶಿ ಸೇವಾ ಸಂಸ್ಥೆಯಲ್ಲಿ 30 ದಿವಸಗಳ ಕಾಲ ಸಾಮಾನ್ಯ 35-40 ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಒಂದು ಕೋಚಿಂಗನ್ನು ಕೊಟ್ಟರು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉಚಿತ ಅನ್ನುವಂಥದ್ದು ಇವತ್ತಿನ ವ್ಯಾವಹಾರಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಎಲ್ಲರೂ ಸಹಿತ ಹಣ ಸಂಪಾದನೆಗಾಗಿಯೇ ಇರುವಾಗ ಬೇರೆ ಕಡೆಗೆ ನಾವು ಸಾಮಾನ್ಯವಾಗಿ ನೋಡಿದಾಗಲೂ ಸಹಿತ ಪ್ರತಿಯೊಂದು 2 ಸಬ್ಜೆಕ್ಟಿಗೇ ತುಂಬ ಹಣವನ್ನು ತೆಗೆದುಕೊಳ್ತಾರೆ ಪೇರೆಂಟ್ಸಿಗೆ ಅಷ್ಟನ್ನು ಒದಗಿಸಿಕೊಡಲಿಕ್ಕೆ ಹಣವನ್ನು ಒದಗಿಸ್ಕೊಳ್ಳಿ ಸಾಧ್ಯವಾಗೋದಿಲ್ಲ ಹಾಗಾಗಿ ಶ್ರೀಧರ್ಮೂರ್ತಿಯವರ ಒಂದು ಸಂಕಲ್ಪ ಏನಿದೆ ನಿಜವಾಗಿಯೂ ಸ್ಮರಣೀಯವಾಗಿರ್ತಕ್ಕಂಥದ್ದು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಸಂಕಲ್ಪ ನಮ್ಮ ತಾಲೂಕಿನಲ್ಲಿ ಯಾಕೆ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿರ್ತಕ್ಕಂತಹ ಇದೊಂದು ಪ್ರಯತ್ನ ಇದು ಇನ್ನುವರೆಗೂ ಕೂಡ ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಈ ರೀತಿಯಾಗಿರ್ತಕ್ಕಂತಹ ಅನುತ್ತೀರ್ಣವಾಗಿ ಅವರು ಇನ್ಯಾವುದೋ ಕೆಲಸದಲ್ಲಿ ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗಿ ಶಿಕ್ಷಣದಿಂದ ವಿಮುಖರಾಗಿ ಬೇರೊಂದು ಬೇಡವಾಗಿರ್ತಕ್ಕಂತಹ ಕೆಲಸದಲ್ಲಿ ಅವರು ತೊಡಗಿಸಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವ ಆ ಮಾರ್ಗವನ್ನು ಬದಲಿಸಿ ಈ ಒಂದು ಸನ್ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನೀವು ಸಾಗಬೇಕು ಅನ್ನುವಂಥ ಒಂದು ಸಂಕಲ್ಪ ಏನಿದೆಯಲ್ಲ ನಿಜವಾಗಿಯೂ ಶ್ರೀಧರ್ ಮೂರ್ತಿ ಅವರು ಇದು ಮೆಚ್ಚುವಂಥದ್ದು ಎಲ್ಲರೂ ಕೂಡ ಅದನ್ನು ಸ್ಮರಣೆ ಮಾಡುವಂಥದ್ದು ಹೊಸನಗರ ನಾನು ಪೇಪರ್ ಅಲ್ಲಿ ನೋಡಿದೆ ದೇಶಿ ಫೌಂಡೇಶನ್ ಅಂತ ಫ್ರೀ ಕೋಚಿಂಗ್ ಉಚಿತ ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಈ ಕೋಚಿಂಗಿಗೆ ಬರೋಕ್ಕೂ 20-25 ದಿನ ಒಳ್ಳೆ ರೀತಿಯಲ್ಲಿ ಕೋಚಿಂಗಿಗೆ ಕೊಟ್ಟು ಕೋಚಿಂಗಿಗೆ ಕೊಟ್ಟಿದ್ದು ಈ ರೀ ಎಕ್ಸಾಮ್ ಬರೆದಿದ್ದು ನಾನು ಒಳ್ಳೆ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡೆ ನಾನು ಕೋಚಿಂಗ್ ಕೊಟ್ಟ ಶಿಕ್ಷಕರು ಶ್ರೀಧರ್ ಮೂರ್ತಿ ಸರ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ ಇವಾಗ ಈ ಫಲಿತಾಂಶವನ್ನು ಮುಂದೆ ಎಜುಕೇಷನ್ ಆಗಿ ಕಾರಣ ಆಗಿದ್ದ ಎಲ್ಲ ಶಿಕ್ಷಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಚೆನ್ನಾಗಿ ಓದಿ ಯಾವ ಫೇಲ್ ಅನ್ನೋ ಒಂದು ಮಾತಿಗೆ ಜಾಗ ಕೊಡಬಾರ್ದು ಅಂತ ಹೇಳ್ತಿದ್ದೀನಿ ಮುಂದೆ ಓದಿ ಚೆನ್ನಾಗಿ ಓದಬೇಕು ಎಲ್ಲರಿಗೂ ಧನ್ಯವಾದ